ಇವ ಮತ್ತೆ ಅವನಿಂದ ಕಳ್ತನ ಮಾಡ್ತೀನಿ ಬೈಕ್ ಮತ್ತೆ ಅವನ ಹತ್ರ ಐತಿ ನೀವು ಯಾರನ್ನ ಕರ್ಕೊಂಡು ನನ್ನ ಬೈಕ್ ಕಳ್ತ ಹೋಗೈತಿ ಅಂತ ಕಂಪ್ಲೇಂಟ್ ಕೊಡ್ತೇನೆ ಮೊದಲೆಲ್ಲ ಯಾರ್ದು ಏನೈತಿ ವಿತೌಟ್ ಡಾಕ್ಯುಮೆಂಟ್ ವೆಹಿಕಲ್ ಯಾರು ಇಟ್ಕೊಳ್ತಾರೆ ಈಗ ಏನಾಗಿದೆ ಅಂದ್ರೆ ಎಲ್ಲರಿಗೂ ಚಟ ಬಿದ್ದು ಹೋಗುತ್ತೆ ಡಾಕ್ಯುಮೆಂಟ್ ಇರಲಿ ಇರದೇ ಇರಲಿ ಒಂದು ಲಕ್ಷದ್ದು ಆದ್ರೂ ನಿಮ್ಮದು ಮೊಬೈಲ್ ಇಂದ ಒಂದು ಬೆಳಗ್ಗೆ ಮೊನ್ನೆ ಬೆಳಗ್ಗೆ ಇದು ಮಾಡಿದ್ರು ಲಾಂಚ್ ಮಾಡಿದ್ರು ಬರಿ ಬೆಸ್ಟ್ ಮೆಸೇಜ್ ಹೇಳಿ ಈಗ ಇದು ಏನೈತಿ ಅಂದ್ರೆ ಎಮ್ಮಿ ನಂಬರ್ ಹಾಕಿ ತಕ್ಕೊಂಡು ಇದಾಗ್ಬಿಟ್ಟು ಅಂದ್ರೆ ಎಂತಕ್ಕೆ ಕೆಲಸ ಎಷ್ಟೇ ಕಳ್ತನ ಮಾಡಿದ್ರು ಏನು ಯೂಸ್ ಆಗಲ್ಲ ಅದು ಆವಾಗ ಕಳ್ತನ ಮಾಡೋದು ಬಿಡ್ತಾರೆ ಅಂತ ಲಾಂಚ್ ಮಾಡಿದ್ರು ನಿಮ್ಮದು ಕೇಸ್ ವಿಷಯ ಆಯ್ತಲ್ಲ ವೈ ಸಿಕ್ಕ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮದು ಇದನ್ನ ಕೊಡ್ತೀನಿ ನೆಕ್ಸ್ಟ್ ಮನೆದಲ್ಲ ಅದೇ ಪ್ರೋಗ್ರೆಸ್ ಐತಲ್ಲ ಧರ್ಮಸ್ಥಳ ಹೋಗೋದು बरी मुर्दे भानवर अस्टे बरबू अल एनी मोमेंट डाउट बंतु अंतर्रे ठाने बंद यू कईओ इतर फ्री बंद कहितन को इन पर्टिक्युलर मुर्दे भानवर मे अब गली अदर अदे पूरक महिता को जवाबारी निम्गू कूड़ा के बी और नान गुर्त अंत ಈ ತರ ನಾವು ಪೊಲೀಸರು ನಾವು ನಮಗೆ ಯಾರು ಪರಿಚಯ ಇರೋದಿಲ್ಲ ನಾವು ಏನೋ ಒಂದು ಯಾವುದೋ ಒಂದು ಕ್ಲೂ ಹಿಡ್ಕೊಂಡು ಪತ್ತೆ ಮಾಡ್ತಿರ್ತೀವಿ ಅದೇನು ನಮ್ಮ ಟೈಪ್ ಚೆನ್ನಾಗಿರಬೇಕು ಅವ್ರ ಟೈಪ್ ಕೆಟ್ಟಿರಬೇಕು ಅಂದ್ರೆ ಸಿಗ್ತಾರೆ ಇಲ್ಲ ಅಂತಂದ್ರೆ ಕಷ್ಟ ಆಗಿಬಿಡುತ್ತೆ ಯಾಕಂದ್ರೆ ನಾವು ನೋಡಿದವರೇ ಸುಮ್ಮನೆ ಆಗಿಬಿಟ್ರೆ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ ಹುಡುಕ್ಲಿಕ್ಕೆ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ನೀವು ಕೂಡಾನು ಮ್ಯಾಕ್ಸಿಮಮ್ ಆಗಿ ನಮಗೆ ಪ್ರತಿ ಹಂತದಲ್ಲೂ ಕೂಡ ಸಹಾಯ ಮಾಡಬೇಕು ಅಲ್ಲಿ ಐ ವಿಟ್ನೆಸ್ ಯಾರಿದ್ರು ಸಾಕ್ಷ್ಯಾಧಾರಗಳು ಏನಿತ್ತು ಯಾವ ರೀತಿ ಕಲಾಟೆ ಆಯಿತು ಅಂದ್ರೆ ಹೇಳಿದ್ರೆ ಏನಾಗುತ್ತೆ ಇನ್ನು ಕೋರ್ಟಿಗೆ ನಾವು ಒಳ್ಳೆ ರೀತಿಯಲ್ಲಿ ಚಾರ್ಜ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಕೋರ್ಟಲ್ಲಿ ಶಿಕ್ಷೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಈ ತರ ಏನು ಗಲಾಟೆ ಅಂತಲ್ಲ ನಮ್ಮ ಈ ಮುಸ್ಲಿಂ ಇವರು ಹೇಳಿದ್ರು ನಮ್ಮ ಕಂಡ್ರು ಈಗ ಏನಾಗ್ಬಿಟ್ಟಿದೆ ಚಾಕು ಚೂರಿ ಸಂಸ್ಥೆ ಬರೀ ನಾವು ಇಲ್ಲೋ ಮಂಗಳೂರಲ್ಲೋ ಬಾಂಬೆದಲ್ಲೋ ಕೇಳ್ತಿದ್ದೆ ಈಗ ನಮ್ಮ ಗಂಗಾವತಿನ ಮೂಲಗಳಿಗೆ ಬಂದ್ಬಿಟ್ಟಿದೆ ಹಂಗಾದಾಗ ಇದನ್ನೆಲ್ಲರೂ ಕೂಡಿ ವಿರೋಧ ಮಾಡಬೇಕು ಖಂಡಿಸಬೇಕು ಅಂತವರಿಗೆ ಶಿಕ್ಷೆ ಆಗುವಂತೆ ಆಗುವಂತೆ ನೋಡ್ಕೋಬೇಕು ಅಂದಾಗ ಮಾತ್ರ ಈ ಸಂಸ್ಕೃತಿ ಹೋಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಎಲ್ಲರೂ ಒಂದು ಯಾವುದೋ ಒಂದು ಪಕ್ಷದಿಂದ ಹಿಡ್ಕೊಂಡು ಜಾತಿಯಿಂದ ಹಿಡ್ಕೊಂಡು ಯಾವುದೇ ಒಂದು ವ್ಯವಸ್ಥೆಯಿಂದ ಹಿಡ್ಕೊಂಡು ಅವ್ರನ್ನ ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ವೆಂಕಟಸ್ವಾಮಿ ಹೇಳಿದಂಗೆ ಕಂಪ್ಲೇಂಟ್ ಕೊಡಕ್ಕೆ ಒಬ್ಬರು ಬಂದ್ರೆ ಆರೋಪಿಗಳ ಪರವಾಗಿ 100 ಮಂದಿ ಬರ್ತಾರೆ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ನಾವು ನ್ಯಾಯದ ಪರವಾಗಿ ಇದ್ದೀವಾ ಅಥವಾ ಅನ್ಯಾಯದ ಪರವಾಗಿ ಇದ್ದೀವಾ ಅಂತ ನಮ್ಮನ್ನ ನಾವೇ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಅದರ ಸಲುವಾಗಿ ಫಿರ್ಯಾದಿ ಕೊಡ್ಲಿಕ್ಕೆ 10 ಜನ ಬರಬೇಕು ಅವನು ಬಿಡಿ ಆರೋಪಿ ಪರ ಯಾರು ಬರಬಾರದು ಏ ಅವನ ಜೈಲಿಗೆ ಹಾಕ್ರೆ ಇರಬೇಕು ಆ ಒಂದು ವ್ಯವಸ್ಥೆ ಬರಬೇಕು ಅಂತಂದ್ರೆ ಎಲ್ಲರ ಮನಸ್ಥಿತಿಗೆ ಬದಲಾಗಬೇಕು ಏನಾಗಿಬಿಟ್ಟಿದೆ ಹೆತ್ತತ್ತಾಗಿ ಹೆಗ್ಗನ ಮುದ್ದು ಅಂದಂಗೆ ನಮ್ಮ ಜಾತಿಯವನು ನಮ್ಮ ಪಕ್ಷದವನು ನಮ್ಮ ಓನಿಯವನು ಏನೇ ಮಾಡಿದ್ರು ಸರಿ ಅನ್ನುವಂಥದ್ದು ಮನಸ್ಥಿತಿ ನಮ್ಮಲ್ಲೇ ಆಗಿಬಿಟ್ಟಿದೆ ಹೇಳ್ತಾ ಇದ್ದೆ ಕೆಟ್ಟದ್ದನ್ನು ಎಲ್ಲರೂ ಖಂಡಿಸಬೇಕು ಒಳ್ಳೆಯದನ್ನು ಎಲ್ಲರೂ ಪ್ರೀತಿಸಬೇಕು ಅಂದಾಗ ಮಾತ್ರ ಕೆಟ್ಟವರಿಗೆ ಶಿಕ್ಷೆ ಒಳ್ಳೆಯವರಿಗೆ ರಕ್ಷಣೆ ಆಗುತ್ತೆ ಬರೀ ಇಲಾಖೆ ಒಂದೇ ಮಾಡಿದ್ರೆ ಸಾಲದು ಯಾಕಂದ್ರೆ ಎಲ್ಲ ಇಲಾಖೆಯವರು ಎಲ್ಲ ಮೂಲಗಳು ಇಲ್ಲಿ ಇರೋಕ್ಕಾಗಲ್ಲ ನಮ್ದೇನು ಅಮೆರಿಕ ಅಥವಾ ಯಾವುದೋ ಲಂಡನ್ ಪ್ಯಾರಿಸ್ ಜಪಾನ್ ಅಲ್ಲ ಎಲ್ಲ ಹೆಜ್ಜೆಜ್ಜೆಗೆ ಸಿಸಿ ಕ್ಯಾಮೆರಾ ಇದೆ ಹೆಜ್ಜೆಜ್ಜೆಗೆ ನಾವು ಎಲ್ಲ ಕಡೆ ನಾವು ಸೆಕ್ಯೂರಿಟಿ ಇದೀವಿ ಅಂತಲಿಕ್ಕಾಗಲ್ಲ ಇಲ್ಲೇ ಜನಸಂಖ್ಯೆ ನೋಡಿದ್ರೆ ನಮ್ಮ ಪೊಲೀಸರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ದಿನದ ಅವಶ್ಯಕ ಕರ್ತವ್ಯಗಳನ್ನು ಮಾಡ್ಲಿಕ್ಕೂ ಕೂಡ ನಮಗೆ ಕೆಲವು ಸಾರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸ್ಥಿತಿಯಲ್ಲಿ ನಾವಿದ್ದೀವಿ ಹಾಗಾಗಿ ನೀವೆಲ್ಲರೂ ಕೂಡ ಒಬ್ಬ ಪೊಲೀಸ್ ಪ್ರತಿನಿಧಿ ಅಂತ ಹೇಳಿ ಒಬ್ಬ ಭಾರತ ಸಂವಿಧಾನದಲ್ಲಿ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಪ್ರಜೆಗಳಿಗೆ ಕೂಡ ಜವಾಬ್ದಾರಿಗಳಿದೆ ನಾವೇನು ಹಕ್ಕುಗಳನ್ನು ಕೇಳ್ತೀವಿ ನಮ್ಮ ಹಕ್ಕುಗಳನ್ನು ನಾವು ಹೆಂಗೆ ಕೇಳ್ತೀವಿ ಅದರ ಜೊತೆಗೆ ನಮ್ಮ ಕರ್ತವ್ಯ ಮತ್ತು ಹೊಣೆಗಾರಿಕೆಗಳಿದೆ ಹಕ್ಕುಗಳ ಒಂದು ಚಕ್ರಿ ಒಂದು ಗಾಲಿ ಆದರೆ ಇನ್ನೊಂದು ಗಾಲಿ ಯಾವುದು ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಕರ್ತವ್ಯ ಮತ್ತು ಹೊಣೆಗಾರಿಕೆಗಳು ಎರಡೂ ಬಂಡಿ ಗಾಲಿ ಇದ್ದಾಗ ಸರಿಯಾಗುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಬರೀ ಹಕ್ಕನ್ನು ಮಾತ್ರ ಪ್ರೀತಿಸ್ತೀವಿ ಈ ಕಡೆ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಮಾಡಲ್ಲ ಇತ್ತಲ್ಲ ನಿಮಗೆ ಏನಾದರೂ ಆಫೆನ್ಸ್ ಆದಾಗ ಕೇಸ್ ಕೊಡಬೇಕು ಅನ್ನೋದು ಹಕ್ಕು ನಿಮ್ಮದು ಕೊಡಿ ಆದರೆ ಅದರ ಜೊತೆಗೆ ಕರ್ತವ್ಯ ಹೊಣೆಗಾರಿಕೆಗಳು ಪೂರಕವಾದ ಸಾಕ್ಷಿಗಳನ್ನು ಕೊಡುವಂಥದ್ದು ತನಿಖಾಧಿಕಾರಿಗಳಿಗೆ ಸಹಾಯ ಮಾಡುವಂಥದ್ದು ತನಿಖಾಧಿಕಾರಿಗಳು ಹೇಳಿದಾಗೆ ಉಳಿದ ಮಾಹಿತಿಗಳನ್ನು ಕೊಡುವಂಥದ್ದು ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಅದನ್ನು ಮಾಡಲ್ಲ ಅದಕ್ಕೆ ಏನಾಗುತ್ತೆ ಇದು ಬಂಡಿ ಬರೀ ಕುಂಟ್ಕೊಂತ ಹೋಗುತ್ತೆ ಎರಡೂ ಸರಿಯಾಗಿದ್ದರೆ ಏನಾಗುತ್ತೆ ಸರಿಯಾಗಿ ಹೋಗುತ್ತೆ ಅದಕ್ಕೆ ಎಲ್ಲ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು ಎಲ್ಲರೂ ಅದರ ಬಗ್ಗೆ ಜಾಗರೂಕ ಆಗಿರಬೇಕು ಅದರ ಬಗ್ಗೆ ಮಾಹಿತಿ ಇರಬೇಕು ಯಾರು ಬರೋದಿಲ್ಲ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದಾಗಬೇಕು